ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ನಾವು ಟೀಚ್ಮೆಂಟ್ ಆ್ಯಪ್ ಅನ್ನು ಯಾವ ರೀತಿ ಬಳಸ್ಕೊಂಡು ಪಾಠ ಮಾಡಬಹುದು ಅಂತಕ್ಕಂಥದ್ದನ್ನ ಕಲಿಯೋಣ. ಮೊದಲಿಗೆ ನೀವು ಮಾಡಬೇಕಾಗಿದ್ದಿಷ್ಟೇ, ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ತೀರಾ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗ್ತೀರಾ. ಅಲ್ಲಿ ಟೀಚ್ಮೆಂಟ್ ಆ್ಯಪ್ ಅಂತ ನೀವು ಟೈಪ್ ಮಾಡ್ತೀರಾ. ಟೈಪ್ ಮಾಡಿದ ತಕ್ಷಣ ಟೀಚ್ಮೆಂಟ್ ಆ್ಯಪ್ ಓಪನ್ ಆಗುತ್ತೆ. ಅದು ಈ ರೀತಿಯ ಸಿಂಬಲನ್ನು ಹೊಂದಿರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋತೀರಾ. ಇನ್ಸ್ಟಾಲ್ ಮಾಡಿಕೊಂಡು ಆದಮೇಲೆ ಏನು ಓಪನ್ ಆಗುತ್ತೆ, ಹೇಗೆ ಅದನ್ನು ಆಪರೇಟ್ ಮಾಡೋದು, ಲಾಗಿನ್ ಹೇಗೆ ಆಗೋದು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಇವತ್ತು ಒಬ್ಬ ಶಿಕ್ಷಕನಾಗಿ, ಟೀಚರಾಗಿ ಲಾಗಿನ್ ಹೇಗೆ ಆಗೋದು, ಕ್ಲಾಸ್ ರೂಮನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಟೈಮ್ ಟೇಬಲನ್ನು ಹೇಗೆ ಸೆಟ್ ಮಾಡೋದು, ಮಕ್ಕಳನ್ನು ಹೇಗೆ ಇನ್ವೈಟ್ ಮಾಡೋದು, ಅದರ ಜೊತೆಗೆ ಲೈವ್ ಕ್ಲಾಸ್ಗೆ ಹೋದ್ಮೇಲೆ ಕ್ಲಾಸ್ನಲ್ಲಿ ಏನೇನು ಪ್ರೆಸೆಂಟ್ ಮಾಡ್ಬೋದು, ಹಾಗೆಯೇ ಯಾವ ಯಾವ ಆಪ್ಷನ್ಗಳನ್ನು ಬಳಸ್ಕೊಳ್ಬೋದು ಆನ್ಲೈನ್ ಕ್ಲಾಸಲ್ಲಿ, ಅದರ ಜೊತೆಗೆ ಕ್ಲಾಸ್ ಮುಗಿದಾದ್ಮೇಲೆ ಮೌಲ್ಯಮಾಪನಕ್ಕಾಗಿ ನಾವು ಟೆಸ್ಟನ್ನು ಯಾವ ರೀತಿ ಬಳಸ್ಕೊಳ್ಬೋದು, ಅಸೈನ್ಮೆಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದರ ಜೊತೆಗೆ ನಾವು ಸ್ಟಡಿ ಮಟೀರಿಯಲ್ನ ಹೇಗೆ ಅಪ್ಲೋಡ್ ಮಾಡೋದು, ಇದೆಲ್ಲ ಆದಮೇಲೆ ಕ್ಲಾಸ್ಗೆ ಅಟೆಂಡ್ ಆದ ಮಕ್ಕಳ ಮಾಹಿತಿಯನ್ನು ಸ್ಟೂಡೆಂಟ್ಗಳನ್ನ ಹೇಗೆ ನಾವು ಲಾಗಿನ್ ಮಾಡ್ಕೊಳ್ಳೋದು ಅಥವಾ ಅಡ್ಮಿಟ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ಇವತ್ತು ನಾವು ಕಲಿಯೋಣ. ಬನ್ನಿ, ನಾವು ಒಂದು ಹೊಸ ಲಾಗಿನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇವತ್ತು ನಾನು ಟೀಚರಾಗಿ ಲಾಗಿನ್ ಆಗ್ತಾ ಇದ್ದೇನೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಸೆಂಡ್ ಅಂತ ಕೊಡಬೇಕು. ಕೊಟ್ಟಾದಮೇಲೆ ಆಟೋಫಿಲ್ ಆಗುತ್ತೆ. OTP ಆಟೋಫಿಲ್ ಆದಮೇಲೆ ನಿಮ್ಮ ಪರದೆ ತೆರೆದುಕೊಳ್ಳುತ್ತೆ. ಇಲ್ಲಿ ಟೆಲ್ ಅಸ್ ಅಬೌಟ್ ಯು ಅಂತಕ್ಕಂಥ ಆಪ್ಷನ್ ಬರುತ್ತೆ. ಯು ಆರ್ ಎ ಟೀಚರ್ ಆರ್ ಸ್ಟೂಡೆಂಟ್ ಅಂತ ಇರುತ್ತೆ. ನಾನೀಗ ಟೀಚರಾಗಿ ಲಾಗಿನ್ ಆಗಬೇಕಿರೋದ್ರಿಂದ ಟೀಚರನ್ನು ಸೆಲೆಕ್ಟ್ ಮಾಡ್ತೇನೆ. ಅಲ್ಲಿ ಮೇಲ್ಗಡೆ ಏನು ಬರುತ್ತೆ, ಚೆಕ್ ಮಾರ್ಕ್ ಬರುತ್ತೆ. ಇಲ್ಲಿ ನೇಮ್ ಅಂತ ಇರುತ್ತೆ, ಹೆಸರನ್ನು ಹಾಕಬೇಕು. ನನ್ನ ಹೆಸರನ್ನು ಹಾಕ್ತಾ ಇದ್ದೇನೆ. ಹೆಸರನ್ನು ಹಾಕಿದ ತಕ್ಷಣ ನಾವು ಕೆಳಗಡೆ ಬಂದರೆ ಆ್ಯಡ್ ಪ್ರೊಫೈಲ್ ಬರುತ್ತೆ. ನೀವು ಅದನ್ನು ಹಾಕ್ಕೊಳ್ಬೋದು, ನಿಮ್ಮ ಪ್ರೊಫೈಲ್ನ ಆ್ಯಡ್ ಮಾಡ್ಬೋದು. ಈಗ ನಾನು ಕಂಟಿನ್ಯೂ ಕೊಡ್ತಾ ಇದ್ದೇನೆ. ಕಂಟಿನ್ಯೂ ಕೊಟ್ಟ ತಕ್ಷಣ ನಮಗೆ ಕ್ರಿಯೇಟ್ ಯುವರ್ ಫಸ್ಟ್ ಕ್ಲಾಸ್ ರೂಮ್ ಅಂತ ಹೊರದೆ ತೆರೆದುಕೊಳ್ಳುತ್ತೆ. ಅಲ್ಲಿ ಕ್ಲಾಸ್ ರೂಮನ್ನು 10th ಅಂತ ಮಾಡ್ಕೋತೇವೆ. ಕೆಳಗಡೆ ಸಬ್ಜೆಕ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಸಬ್ಜೆಕ್ಟನ್ನು ಟೈಪ್ ಮಾಡಬೇಕು, ಇಂಗ್ಲೀಷ್ ಅಂತ. ಅಥವಾ ನಿಮ್ಮ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಬೇರೆ ಸಬ್ಜೆಕ್ಟನ್ನು. ನಾನು ಇಂಗ್ಲೀಷ್ ಟೀಚರ್ ಆಗಿರೋದ್ರಿಂದ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋತೀವಿ, ಇಂಗ್ಲೀಷ್ ಲ್ಯಾಂಗ್ವೇಜ್. ಇದಾದಮೇಲೆ ಕೆಳಗಡೆ ಮತ್ತೆ 3 ಆಪ್ಷನ್ ಕೇಳುತ್ತೆ. ಯು ವಾಂಟ್ ಟು ಯೂಸ್ ಟೀಚ್ಮೆಂಟ್ ಫಾರ್ ಅಂತಕ್ಕಂಥದ್ದು, ಟ್ಯೂಷನ್ ಕ್ಲಾಸ್ ಆರ್ ಕೋಚಿಂಗ್ ಕ್ಲಾಸಸ್ ಅಂತಕ್ಕಂಥದ್ದು, ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಕ್ಲಾಸಸ್ ಅಂತಕ್ಕಂಥದ್ದು, ಹಾಬಿ ಆರ್ ಅದರ್ ಕ್ಲಾಸಸ್ ಅಂತಕ್ಕಂಥದ್ದು. ಸೊ ನಾನು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಕ್ರಿಯೇಟ್ ಕ್ಲಾಸ್ ರೂಮನ್ನು ಕೊಡ್ತೇನೆ. ಈಗ ನಮ್ಮ ಕ್ಲಾಸ್ ರೂಮ್ ಕ್ರಿಯೇಟ್ ಆಯಿತು. ಕ್ಲಾಸ್ ರೂಮ್ ಕ್ರಿಯೇಟ್ ಆದಾಗ ನಾವು ವಿದ್ಯಾರ್ಥಿಯನ್ನು ಇನ್ವೈಟ್ ಮಾಡ್ಕೊಳ್ಳೇಬೇಕು, ಅಡ್ಮಿಟ್ ಮಾಡ್ಕೊಳ್ಳೇಬೇಕು. ಅಡ್ಮಿಟ್ ಮಾಡ್ಕೊಳ್ಳದೇ ಇದ್ದರೆ ಇಲ್ಲಿರ್ತಕ್ಕಂಥ ಮೇಲ್ನ ಯಾವ ಆಪ್ಷನ್ಗಳು ಅನ್ಲಾಕ್ ಆಗೋದಿಲ್ಲ. ಟು ಅನ್ಲಾಕ್ ದ್ಯಾಮ್ ವಿ ನೀಡ್ ಟು ಆ್ಯಡ್ ಸ್ಟೂಡೆಂಟ್ಸ್. ಇವುಗಳನ್ನು ಅನ್ಲಾಕ್ ಮಾಡ್ಕೋಬೇಕಾಗತ್ತಂದರೆ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಲೇಬೇಕು. ಅದಕ್ಕೆ ಇನ್ವೈಟ್ ಸ್ಟೂಡೆಂಟ್ಸ್ ಅಂತ ಮತ್ತೆ ಆಪ್ಷನ್ ಬರುತ್ತೆ. ಮತ್ತೆ ಹೋಗ್ತೀನಿ ಟೆಸ್ಟಿಗೆ ಹೋಗ್ತೇನೆ, ಅಲ್ಲಿ ಕೂಡ ಇನ್ವೈಟ್ ಸ್ಟೂಡೆಂಟ್ಸ್ ಅಂತ ಬರುತ್ತೆ ಅನ್ಲಾಕ್ ಅಂತ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮಕ್ಕಳನ್ನು ಮೊದಲು ಇನ್ವೈಟ್ ಮಾಡಬೇಕು. ಇನ್ವೈಟ್ ಮಾಡೋದು ಹೇಗೆ? ಇದು ನಮ್ಮ ಕ್ಲಾಸ್ ರೂಮ್ ID. ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಒಂದು, ಇಲ್ಲ ನೇರವಾಗಿ ಇನ್ವೈಟ್ ಆಪ್ಷನನ್ನು ಒತ್ತೇನೆ. ಇನ್ವೈಟ್ ಆಪ್ಷನ್ ಒತ್ತಿದಾಗ ಅಲ್ಲಿ ಶೇರಿಂಗ್ ಆ್ಯಪ್ಗಳು ಓಪನ್ ಆಗ್ತವೆ, ಟೆಲಿಗ್ರಾಮ್, ವಾಟ್ಸಪ್. ಸೊ ಸಾಕಷ್ಟು ಆ್ಯಪ್ಗಳು ನಿಮ್ಮಲ್ಲಿದ್ದರೆ ಓಪನ್ ಆಗ್ತವೆ. ನಾನು ವಾಟ್ಸಪ್ ಸೆಲೆಕ್ಟ್ ಮಾಡ್ಕೋತೇನೆ. ವಾಟ್ಸಪ್ ಓಪನ್ ಆಗುತ್ತೆ. ನಾವು ಯಾರಿಗೆ ಶೇರ್ ಮಾಡಬೇಕು, ನಮ್ಮದೇ ಆದ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತವೆ, SSLC 2020 ಅಂತಕ್ಕಂಥದ್ದು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಶೇರ್ ಮಾಡ್ತವೆ ಮಕ್ಕಳಿಗೆ. ಆ ಕ್ಲಾಸ್ ರೂಮ್ ಮೆಸೇಜ್ ಹೋಗುತ್ತೆ. ಈಗ ಮಕ್ಕಳು ಏನು ಮಾಡ್ತಾರಂದರೆ ಈ ಲಿಂಕನ್ನು ಒತ್ಕೊಂಡ್ಬಿಟ್ಟು ಕ್ಲಾಸ್ ರೂಮ್ ID ಹಾಕ್ಕೊಂಡ್ಬಿಟ್ಟು ಜಾಯ್ನ್ ಆಗ್ತಾರೆ. ಸ್ಟೂಡೆಂಟ್ ಲಾಗಿನಲ್ಲಿ ಇದನ್ನು ಮುತ್ತೋರಿಸ್ತೇನೆ, ಯಾವ ರೀತಿ ಈ ID ಯೂಸ್ ಮಾಡಿ ಕ್ಲಾಸ್ ರೂಮ್ಗೆ ಸ್ಟೂಡೆಂಟ್ ಜಾಯ್ನ್ ಆಗ್ತಾರೆ ಅಂತಕ್ಕಂಥದ್ದು. ನಾನು ಮತ್ತೆ ನನ್ನ ಶಿಕ್ಷಕರ ಲಾಗಿನ್ಗೆ ಹೋಗ್ತಾ ಇದ್ದೇನೆ. ನಾನು ಈಗ ಮತ್ತೆ ಶಿಕ್ಷಕರ ಲಾಗಿನ್ಗೆ ಬಂದಿದ್ದೇನೆ. ಕ್ಲಾಸ್ ರೂಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. 3 ಕ್ಲಾಸ್ ರೂಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ.
ಮತ್ತೊಂದು ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತಂದ್ರೆ ಕ್ರಿಯೇಟ್ ಕ್ಲಾಸ್ ರೂಮ್ ಅಂತ ಆಪ್ಷನ್ ನ ಯೂಸ್ ಮಾಡ್ಕೋತೇನೆ. ಈಗ ಒಂದು ಕ್ಲಾಸಲ್ಲಿ 34, ಒಂದು ಕ್ಲಾಸಲ್ಲಿ 5, ಒಂದು ಕ್ಲಾಸಲ್ಲಿ 732 ಮಕ್ಕಳು ಹಾಜರಾಗಿದ್ದಾರೆ. ಈಗ ನಾನು ಮೊದಲ ಕ್ಲಾಸನ್ನು ತೆಗೆದುಕೊಳ್ತೇನೆ. ಈಗ ಕ್ಲಾಸ್ಗೆ ಅಡ್ಮಿಟ್ ಆಗಿರ್ತಕ್ಕಂಥ ಮಕ್ಕಳು ಇರೋದ್ರಿಂದ ಕ್ಲಾಸ್ ಮಾಡಿರ್ತಕ್ಕಂಥ ರೆಕಾರ್ಡಿಂಗ್ಸ್ ಕಾಣುತ್ತೆ. ಟೆಸ್ಟ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು, ಸ್ಟೂಡೆಂಟ್ ಲಿಸ್ಟ್ಗಳನ್ನು ಕೂಡ ನೋಡ್ಬೋದು, ಚಾರ್ಟ್ ಕೂಡ ಮಾಡ್ಬೋದು, ನೋಟಿಸ್ ಬೋರ್ಡ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು, ಅಸೈನ್ಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು, ಸ್ಟಡಿ ಮಟೀರಿಯಲ್ಗಳನ್ನು ಆ್ಯಡ್ ಮಾಡ್ಬೋದು, ಡಾಕ್ಯುಮೆಂಟ್ ಆ್ಯಡ್ ಮಾಡ್ಬೋದು, ಇಮೇಜ್ ಆ್ಯಡ್ ಮಾಡ್ಬೋದು, ಯೂಟ್ಯೂಬ್ ಲಿಂಕ್ಗಳನ್ನು ಅಥವಾ ಯೂಟ್ಯೂಬ್ ವೀಡಿಯೋಗಳನ್ನು ನಾವು ಏನು ಮಾಡ್ಬೋದು ಆ್ಯಡ್ ಮಾಡ್ಬೋದು ಅಂತಕ್ಕಂಥದ್ದು. ಈಗ ಒಂದೊಂದಾಗಿ ನೋಡೋಣ. ನಾವು ಕ್ಲಾಸ್ ಕ್ರಿಯೇಟ್ ಆದಮೇಲೆ ಮೊದಲಿಗೆ ಮಾಡಬೇಕಾಗಿದ್ದೇನಪ್ಪ ಅಂದರೆ ಟೈಮ್ ಟೇಬಲ್ ಸೆಟ್ಟಿಂಗ್. ಟೈಮ್ ಟೇಬಲ್ ಸೆಟ್ಟಿಂಗನ್ನು ಹೇಗೆ ಮಾಡ್ತೀವಿ ನೋಡಿ, ಇಲ್ಲಿ ಕೆಳಗಡೆ ಬರ್ತೀರಾ, ಟೈಮ್ ಟೇಬಲ್ ಅಂತ ಇರುತ್ತೆ ನೋಡಿ. ಇಲ್ಲಿ ಟೈಮ್ ಟೇಬಲ್ ಅಂತ ಬರ್ತದೆ, ಅದನ್ನು ಡೌನ್ ಎರೋ ಮಾರ್ಕನ್ನು ಓದಿದರೆ ಟೈಮ್ ಟೇಬಲ್ ಡಿಸ್ಪ್ಲೇ ಆಗ್ತದೆ. ಇದರರ್ಥ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಇದನ್ನು ಹೇಗೆ ಆ್ಯಡ್ ಮಾಡೋದು ಅಂತಕ್ಕಂಥದ್ದು ನಾನು ಇನ್ನೇ ಮತ್ತೆ ತೋರಿಸ್ಕೊಡ್ತೀನಿ ಎಡಿಟ್ ಮಾಡಿ. ಸೊ ಇವೆಲ್ಲ ಆಫ್ ಇರ್ತವೆ, ಆಫ್ ಇದನ್ನು ಏನು ಮಾಡೋಕೆ ಮತ್ತೆ ಆನ್ ಮಾಡ್ಕೋಬೇಕು. ಮಂಡೇ ಟ್ಯೂಸ್ಡೇ ನಾನು ವೆನ್ಸ್ಡೇ ಮಾಡ್ಕೋತೇನೆ, ಫ್ರೈಡೇ ಸಂಡೇ, ಸ್ಯಾಟರ್ಡೇ ಬೇಡ ಸಂಡೇ ಮಾಡ್ಕೋತೇನೆ. 4 ದಿನದ ಕ್ಲಾಸ್ಗಳನ್ನ ನಾನು ಸೆಟ್ ಮಾಡ್ಕೊಂಡಿದ್ದೇನೆ. ಸಮಯವನ್ನು ಹಾಕ್ತಾ ಇದ್ದೀನಿ 11 ಗಂಟೆ, ಎಸ್ 11 ಗಂಟೆ. ವೆನ್ಸ್ಡೇ ಮತ್ತೆ 11 ಗಂಟೆ, ಫ್ರೈಡೇ ಮತ್ತೆ 11 ಗಂಟೆ, ಸಂಡೇ ನಾನು 12 ಗಂಟೆಗೆ ಕ್ಲಾಸನ್ನು ಹಾಕೋತೀನಿ. ಸೊ ಇದಾದಮೇಲೆ ಅಪ್ಡೇಟ್ ಕ್ಲಾಸ್ ರೂಮ್ ಕೊಡ್ತೀರಾ, ಕ್ಲಾಸ್ ರೂಮ್ ಅಪ್ಡೇಟ್ ಆಗುತ್ತೆ, ಟೈಮ್ ಟೇಬಲ್ ಮಕ್ಕಳಿಗೆ ಹೋಗುತ್ತೆ. ಈಗ ಟೈಮ್ ಟೇಬಲ್ ಹೋದ್ಮೇಲೆ ಮಂಡೇ ಒಂದು ಕ್ಲಾಸ್ 11 ಗಂಟೆಗಿದೆ, ನಾನು ಲೈವ್ ಕ್ಲಾಸಿಗೆ ಹೋಗಬೇಕು. ಲೈವ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ಲೈವ್ ಗೋ ಲೈವ್ ಅಂತ ಇದೆ, ಈ ಗೋ ಲೈವ್ಗೆ ಹೋಗಬೇಕು. ಗೋ ಲೈವ್ಗೆ ಹೋದಾಗ ನಮಗೆ ಈ ಪರದೆ, ಆನ್ಲೈನ್ ಪರದೆ ತೆರೆದುಕೊಳ್ಳುತ್ತೆ. ಮೈಕ್ ಆನ್ ಅಂತ ಇರುತ್ತೆ, ಅದು ಗ್ರೀನ್ ಕಲರಲ್ಲಿ ಇರುತ್ತೆ. ಆಫ್ ಮಾಡ್ಕೋತೇನೆ, ಅಂದರೆ ನಾನು ಮಾತಾಡೋದು, ಮನೆ ಪಕ್ಕ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕೇಳಬಾರ್ದು ಮಕ್ಕಳಿಗೆ ಅಂತೇಳಿ ಅದನ್ನು ಆಫ್ ಮಾಡಿದ್ದೇನೆ. ವಿಡಿಯೋ ಕೂಡ ಆಫ್ ಇದೆ, ಆನ್ ಕೂಡ ಮಾಡ್ಕೋಬೋದು. ವಿಡಿಯೋ ಕೂಡ ಆಫ್ ಇದೆ, ಅದನ್ನು ಆನ್ ಕೂಡ ಮಾಡ್ಕೋಬೋದು. ಟಚ್ ಮಾಡಿದರೆ ಆನ್ ಆಗುತ್ತೆ, ಆಫ್ ಆಗುತ್ತೆ. ರೆಕಾರ್ಡಿಂಗ್ ಕೂಡ ಆಫ್ ಇದೆ, ಅದನ್ನು ಇಲ್ಲಿಯೂ ಆನ್ ಮಾಡ್ಕೋಬೋದು, ಒಳಗಡೆ ಹೋದಾಗ ಕೂಡ ಕ್ಲಾಸಲ್ಲಿ ಆನ್ ಕೂಡ ಮಾಡ್ಕೋಬೋದು ಅಂತಕ್ಕಂಥದ್ದು. ಈಗ ಗೋ ಲೈವ್ಗೆ ಹೋಗೋಣ. ಲೈವ್ಗೆ ಹೋದಾಗ ಮಕ್ಕಳಿಗೆ ನೋಟಿಫಿಕೇಶನ್ ಹೋಗುತ್ತೆ, ನಮ್ಮ ಪರದೆ ತೆರೆದುಕೊಳ್ಳುತ್ತೆ. ಇಲ್ಲಿ ಕೂಡ ನೋಡಿ ಆಪ್ಷನ್ಗಳಿದ್ದಾವೆ, ಮೈಕ್ ಮತ್ತು ವಿಡಿಯೋ ಶೇರ್ ಮ್ಯೂಟ್ ಆಲ್ ಮತ್ತು ಆಪ್ಷನ್ ಕೂಡ ಕಾಣ್ತಾ ಇದೆ. ಈಗ ನಾನು ಶೇರನ್ನು ಓಪನ್ ಮಾಡ್ತೇನೆ. ನೀವು ಸ್ಕ್ರೀನನ್ನು ಶೇರ್ ಮಾಡ್ಬೋದು, ಫೋಟೋ ಶೇರ್ ಮಾಡ್ಬೋದು, PDF ಶೇರ್ ಮಾಡ್ಬೋದು, ವೈಟ್ ಬೋರ್ಡ್ ಶೇರ್ ಮಾಡ್ಬೋದು. ವೈಟ್ ಬೋರ್ಡನ್ನು ಓಪನ್ ಮಾಡೋಣ. ವೈಟ್ ಬೋರ್ಡ್ ಶೇರ್ ಮಾಡಿದಾಗ ವೈಟ್ ಬೋರ್ಡ್ ಓಪನ್ ಆಗುತ್ತೆ. ಇದು ಡಿಲೀಟ್ ಮಾಡಿದ್ರೆ ಎಕ್ಸಿಟ್ ಆಗೋದು ಅಂತಕ್ಕಂಥದ್ದು, ಕ್ಲೋಸಿಂಗ್ ವೈಟ್ ಬೋರ್ಡ್ ಅಂತಕ್ಕಂಥದ್ದು. ಇನ್ನು ಪೆನ್ ಇರುತ್ತೆ, ಅದೇ ರೀತಿ ಹೈಲೈಟರ್ ಇರುತ್ತೆ, ಇರೇಸರ್ ಇದೆ, ಹಾಗೇ ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ. ಟೆಕ್ಸ್ಟ್ ಟೈಪ್ ಮಾಡೋದಿದ್ರೆ ಈಗ ಒಂದು ಟೆಕ್ಸ್ಟ್ ಟೈಪ್ ಮಾಡೋಣ. ಟೈಪ್ ಆದಮೇಲೆ ಡನ್ ಕೊಡ್ತೇವೆ, ಎಸ್ ರೈಟ್ ಟೈಪ್ ಆಯಿತು. ಇನ್ನು ಇಲ್ಲಿ ಮೋರ್ ಅಂತ ಇದೆ. ಮೊದಲನೇ ಆಪ್ಷನ್ ಸೇವ್ ಅಂತ ಇರುತ್ತೆ, ಲೈನ್ ಬಿಡುತ್ತೆ. ನೀವು ಲೈನನ್ನು ದಪ್ಪ ಸಣ್ಣ ಮಾಡ್ಬೋದು, ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಪೆನ್ನಿನ ಕಲರ್, ಹೈಲೈಟರ್ ಕಲರ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಮ್ಯಾಥ್ಸ್ ಟೀಚರ್ ಶೇಪ್ಗಳನ್ನ ಕೊಟ್ಟಿದ್ದಾರೆ, 4 ಶೇಪ್ಗಳಿದ್ದಾವೆ, ಲೈನ್, ರೆಕ್ಟ್ಯಾಂಗಲ್, ಸರ್ಕಲ್ ಮತ್ತು ಎಲಿಪ್ಸ್ ಅಂತಕ್ಕಂಥದ್ದು. ಸೊ ಲೈನ್, ರೆಕ್ಟ್ಯಾಂಗ್ಯುಲರ್, ಸರ್ಕಲ್, ಎಲಿಪ್ಸ್ ಅಂತಕ್ಕಂಥ 4 ಆಪ್ಷನ್ಗಳನ್ನ ಈ ಸೇಪ್ಗಳನ್ನ ಬಳಸ್ಕೊಂಡು ಮ್ಯಾಥ್ಸ್ ಟೀಚರ್ ಕ್ಲಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಬರೆದಿದ್ದನ್ನು ನಾನು ಕ್ಲಿಯರ್ ಮಾಡಬೇಕಾಗಿತ್ತಂದರೆ ಏನು ಮಾಡಬೇಕಾಗುತ್ತೆ, ಕ್ಲಿಯರ್ ಬಟನನ್ನು ಒತ್ತಬೇಕಾಗುತ್ತೆ. ಈಗ ನಾನು ಪೆನ್ನನ್ನು ಯೂಸ್ ಮಾಡ್ತೇನೆ ನೋಡಿ, ಬ್ಲ್ಯಾಕ್ ಕಲರ್ ಡಿಫಾಲ್ಟ್ ಇರುತ್ತೆ. ನಾನು ಕಲರ್ ಚೇಂಜ್ ಮಾಡಬೇಕಾಗಿದೆ, ಕಲರ್ ರೆಡ್ ತಗೋತೇನೆ. ಮತ್ತೆ ನಾನು ಏನಾದರೂ ಮೂಡಿಸ್ತೇನೆ, ರೆಡ್ ಕಲರ್ ಆಗುತ್ತೆ. ಹೈಲೈಟರ್ ತಗೋತೇನೆ, ರೆಡ್ ಕಲರ್ ಡಿಫಾಲ್ಟಿಗೆ ಆಲ್ರೆಡಿ ಬಂದಿದ್ದು ತೊಗೊಂಡಿದ್ದು. ನಾನು ಹೈಲೈಟರ್ ಕಲರ್ ಚೇಂಜ್ ಮಾಡಬೇಕಾಗಿದೆ ಅಂತ ತಿಳ್ಕೊರಿ. ಸೊ ರೇಡಿಯಂ ಎಲ್ಲೋ ಅಂತ ಹೇಳ್ತೀವಿ ಇದಕ್ಕೆ, ಲೈಟ್ ಎಲ್ಲೋ. ಇದನ್ನು ತೊಗೊಂಡು ನಾನು ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಹೈಲೈಟ್ ಮಾಡ್ಬೋದು. ಇರೇಜ್ ಅಂತ ತೊಗೊಂಡ್ರೆ ನಾವು ಇರೇಜ್ ಮಾಡ್ಕೋಬೋದು, ಎಲ್ಲೋ ಇರೇಜ್ ಆಗುತ್ತೆ ನೋಡಿ. ಸೊ ಇದೆಲ್ಲನೂ ಮತ್ತೆ ವಾಪಸ್ ತರಬೇಕಾಗಿತ್ತಂದರೆ ನಾವು ಇದು ಅಂಡು ಅಂತ ಇರುತ್ತೆ, ಅಂಡು ಮಾಡ್ತೇವೆ, ವಾಪಸ್ ಎಲ್ಲನೂ ಬರುತ್ತೆ ನೋಡಿ. ಮತ್ತೆ ರೀಡು ಮಾಡಿದ್ರೆ ವಾಪಸ್ ಹೋಗುತ್ತೆ. ಇದಿಷ್ಟು ವೈಟ್ ಬೋರ್ಡ್ ಆಪ್ಷನ್. ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ
ಮತ್ತೊಂದು ವೈಟ್ ಬೋರ್ಡನ್ನು ನಾವು ಆ್ಯಡ್ ಮಾಡಬೇಕಾಗಿತ್ತಂದರೆ ಈ ಬಟನ್ನ ಒತ್ತೇವೆ, ಮತ್ತೊಂದು ವೈಟ್ ಬೋರ್ಡ್ ಆ್ಯಡ್ ಆಯಿತು. ಹೌದು ಇಲ್ಲಿ ಅಂತಕ್ಕಂತ ಕನ್ಫರ್ಮ್ ಮಾಡ್ತೀನಿ ನಿಮಗೆ. ಪೆನ್ನನ್ನು ತೊಗೊಂಡಿದ್ದೇನೆ, ಇಲ್ಲಿ ಮೂಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಎರಡನೇ ಬೋರ್ಡ್ ತೊಗೋತಾ ಇದ್ದೇನೆ, ಕಲರ್ ಚೇಂಜ್ ಮಾಡ್ತೀನಿ ನಿಮಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಕೂಡ ಮೂಡಿಸ್ತಾ ಇದ್ದೇನೆ ನೋಡಿ. ಸೊ ವೈಟ್ ಬೋರ್ಡ್ ಒನ್ ಇದರಲ್ಲಿ ಯೆಲ್ಲೋ ಕಲರ್ ಇದೆ, ಎರಡನೇದರಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಈ ರೀತಿ ನಾವು ವೈಟ್ ಬೋರ್ಡ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ಕೆಳಗಡೆ ನಂಬರ್ ತೋರಿಸುತ್ತೆ, ವೈಟ್ ಬೋರ್ಡ್ ನಂಬರ್ 2, ವೈಟ್ ಬೋರ್ಡ್ ನಂಬರ್ 1. ಸೊ ಇದನ್ನ ಮೇಲೂ ಕೂಡ ನಾವು ಗುರುತ ಮಾಡ್ಕೊಳ್ಬೋದು, ವೈಟ್ ಬೋರ್ಡ್ 1 ಮತ್ತು 2 ಅನ್ನು. ಇವುಗಳನ್ನು ಮುಂಚಿತವಾಗಿ ನಾವು ಕ್ಲಾಸ್ಗೋಸ್ಕರ ಪ್ರಿಪೇರ್ ಮಾಡಿಬಿಟ್ಟು, ವೈಟ್ ಬೋರ್ಡ್ನ ರೆಡಿ ಮಾಡಿಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳೋಕೆ ಕೂಡ ಅವಕಾಶ ಕೊಟ್ಟಿದೆ. ಸೇವ್ ಬಟನ್ ಅಂತ ಇದೆ, ಸೇವ್ ಮಾಡಿ ಅವುಗಳನ್ನ ನಾವು ಏನು ಮಾಡ್ಬೋದು, ವೈಟ್ ಬೋರ್ಡ್ಗಳನ್ನ ಓಪನ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ಟೀಚರಾಗಿ ಮುಂಚಿತನೇ ಪ್ರಿಪೇರ್ ಆಗೋದು ಅಂತಕ್ಕಂಥದ್ದು. ನಾನೀಗ ಎಕ್ಸಿಟ್ ಆಗ್ತಾ ಇದ್ದೀನಿ, ಈ ವೈಟ್ ಬೋರ್ಡಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಮತ್ತೆ ನನ್ನ ಮೇನ್ ಮೆನುಗೆ ಬಂದೆ. ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ, ಚಾಟ್ ಅಂತ. ಮಕ್ಕಳ ಜೊತೆಗೆ ಚಾಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದು. ನಾನು ಈಗ ಚಾಟ್ ಮಾಡೋದಿಲ್ಲ, ವಾಪಸ್ ಬರ್ತಾ ಇದ್ದೀನಿ. ಚಾಟ್ ಮಾಡ್ಬೋದು ನೀವು ಇಲ್ಲಿ. ಇದ್ರ ಜೊತೆಗೆ ಇಲ್ಲೊಂದು ಆಪ್ಷನ್ ಇದೆ, ಮ್ಯೂಟ್ ಆಲ್ ಅಂತಕ್ಕಂಥದ್ದು. ಇದು ಎಲ್ಲರನ್ನೂ ಮ್ಯೂಟ್ ಮಾಡುತ್ತೆ ಕ್ಲಾಸ್ ರೂಮಲ್ಲಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಅಂತ ಇದೆ. ಈ ಆಪ್ಷನಲ್ಲಿ ನಿಮಗೆ ಈ ಕ್ಲಾಸನ್ನು ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲಿಂಗ್ಸ್ ಇದಾವೆ. ಒನ್ ಇದು ಕ್ಲಾಸ್ ರೆಕಾರ್ಡಿಂಗ್ ಆಫ್ ಇದೆ, ಆನ್ ಮಾಡ್ಕೋಬಹುದು. ಲೋ ಕ್ವಾಲಿಟಿ ಮೋಡನ್ನು ಆನ್ ಮಾಡ್ಕೋಬಹುದು. ಅಲೋ ಸ್ಟೂಡೆಂಟ್ಸ್ ಟು ಸ್ಪೀಕ್, ಮಕ್ಕಳನ್ನ ಮಾತಾಡೋದಕ್ಕೆ ಅವಕಾಶ ಕೊಡ್ಬೋದು, ಅವಕಾಶ ಕೊಡದೇ ಇರ್ಬೋದು. ಅವಕಾಶ ಕೊಡದೇ ಇದ್ರೆ ಯಾವ ಮಕ್ಕಳು ಮಾತಾಡೋಕ್ಕೆ ಅವಕಾಶ ಆಗೋದಿಲ್ಲ. ಕೊಟ್ಟರೆ ಮಧ್ಯದಲ್ಲಿ ಮಕ್ಕಳು ಮಾತಾಡ್ಬೋದು, ನಿಮ್ಮ ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ಅಲೋ ಸ್ಟೂಡೆಂಟ್ಸ್ ಟು ಚಾಟ್, ಇದು ಕ್ಲಾಸ್ ರೂಮಲ್ಲಿ ಬೇಕಾಗದೇ ಇರೋದ್ರಿಂದ ಇದನ್ನು ಆಫ್ ಮಾಡೋದೇ ಒಳ್ಳೆಯದು, ನೀವು ಬೇಕಾದ್ರೆ ಆನ್ ಇಟ್ಕೋಬಹುದು. ಇನ್ನು ಅಲೋ ಸ್ಟೂಡೆಂಟ್ಸ್ ವಿಡಿಯೋ ಅಂತಕ್ಕಂಥದ್ದು, ಮಕ್ಕಳ ವಿಡಿಯೋ ಕಾಣಬೇಕು ಅಂತಂದರೆ ಇದನ್ನು ಅಲೋ ಮಾಡ್ಬೋದು. ಅಲೋ ಮಾಡಿದ್ರೆ ಮಕ್ಕಳ ವಿಡಿಯೋ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ವಿಡಿಯೋ ಕೂಡ ಆಫ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಸೆಟ್ಟಿಂಗ್ಸ್ ಆಪ್ಷನ್ಸ್. ಇನ್ನು ನೀವು ಪಾಠ ಮಾಡಬೇಕಾದ್ರೆ ಸ್ಕ್ರೀನನ್ನು ಶೇರ್ ಮಾಡ್ತಂದರೆ ಸ್ಕ್ರೀನನ್ನು ಶೇರ್ ಮಾಡಿ, ಫೋಟೋ ಶೇರ್ ಮಾಡ್ತಂದರೆ ಫೋಟೋ ಶೇರ್ ಮಾಡಿ, ಪಿ ಡಿ ಎಫ್ ಶೇರ್ ಮಾಡ್ತಂದರೆ ಪಿ ಡಿ ಎಫ್ ಶೇರ್ ಮಾಡಿ. ಪಿ ಡಿ ಎಫ್ ಶೇರ್ ಮಾಡಿದ್ಮೇಲೆ, ಫೋಟೋ ಶೇರ್ ಮಾಡಿದ್ಮೇಲೆ ನಿಮಗೆ ಪೆನ್ಗಳು ಬರ್ತವೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲಿ ರೈಟಿಂಗು ಅಥವಾ ಮಾರ್ಕಿಂಗು ಎಲ್ಲವನ್ನು ಮಾಡ್ಕೋಬಹುದು ಅಂತಕ್ಕಂಥದ್ದು. ಇದಿಷ್ಟು ಆನ್ಲೈನ್ ಬಂದ ತಕ್ಷಣ ಆನ್ಲೈನ್ ಪರದೆಯ ವಿಶೇಷತೆಯನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ, ಇದನ್ನು ಬಳಸ್ಕೋಬಹುದು. ಕ್ಲಾಸ್ ಮುಗಿದ್ಮೇಲೆ ನೀವು ಕ್ಲಾಸನ್ನು ರೆಕಾರ್ಡ್ ಮಾಡಿರ್ತೀರ, ಅದರ ರೆಕಾರ್ಡ್ ಇಲ್ಲಿ ಬಂದು ಸೇವ್ ಆಗಿರುತ್ತೆ. ಈ ರೀತಿ ಸೇವ್ ಆಗಿರುತ್ತೆ ನೋಡಿ, ರೆಕಾರ್ಡ್ ಸೇವ್ ಆಗಿರುತ್ತೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ವೇಳೆ ಮಗು ಏನಾದರೂ ನಿಮ್ಮ ಕ್ಲಾಸನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಅದೇ ಕ್ಲಾಸನ್ನು ಮರುಪ್ರಸಾರ ಮಾಡ್ಕೊಳ್ಳೋದಕ್ಕೆ ಅಥವಾ ಮತ್ತೆ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಇದು ಮಕ್ಕಳ ಕಲಿಕಾ ವೇಗಕ್ಕೆ ಅನುಗುಣವಾಗಿ ಕಲಿಯೋದಕ್ಕೆ ಸಹಾಯಕವಾಗಿರ್ತಕ್ಕಂಥ ಅಪ್ಲಿಕೇಶನ್. ನಾವು ಮಾಡಿರ್ತಕ್ಕಂಥ ಕ್ಲಾಸನ್ನು ಮಕ್ಕಳು ಮತ್ತೆ 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 ಪದೇ ಪದೇ ನೋಡಿ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಈ ಅಪ್ಲಿಕೇಶನಲ್ಲಿದೆ ಅಂತಕ್ಕಂಥದ್ದು. ಅಂದರೆ ನಾವು ಮಾಡಿರುವಂತಹ ಕ್ಲಾಸನ್ನು ಮಗು ಏನಾದರೂ ಮಿಸ್ ಮಾಡಿಕೊಂಡ್ರೆ ಆ ವಿಡಿಯೋವನ್ನು ಇಲ್ಲಿ ನೋಡ್ಬೋದು. ಮಗು ತನಗಿಷ್ಟವಾದ ಸಮಯದಲ್ಲಿ ತನಗಿಷ್ಟ ಬಂದ ಸಂದರ್ಭದಲ್ಲಿ ನೋಡಿ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಉತ್ತಮವಾದ ಆಪ್ಷನನ್ನು ಈ ಟೀಚ್ಮೆಂಟ್ ಹೊಂದಿದೆ ಅಂತಕ್ಕಂಥದ್ದು. ಇನ್ನು ಟೆಸ್ಟ್ ಹೋಗೋಣ. ಟೆಸ್ಟ್ ಕ್ರಿಯೇಟ್ ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡೋಣ. ಈಗಾಗಲೇ ನಾನು ಒಂದಿಷ್ಟು ಟೆಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದೇನೆ, ನಿಮಗೆ ಹೊಸ ಟೆಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಕಲಿಸ್ಕೊಡ್ತೇನೆ. ಇಲ್ಲಿ ಕ್ರಿಯೇಟ್ ಟೆಸ್ಟನ್ನು ಕೊಡ್ತೀರಾ, ಟಾಪಿಕನ್ನು ಹಾಕ್ತೀರಾ, ನಾನೀಗ ಸುಮ್ಮನೆ ಹಾಕ್ತೇನೆ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ಅದಾದಮೇಲೆ ಡೇಟನ್ನು ಸೆಟ್ ಮಾಡ್ತೀರಾ, ಸ್ಟಾರ್ಟ್ ಟೈಮ್ ಕೊಡ್ತೀರಾ, ಟೆಸ್ಟ್ ಡ್ಯೂರೇಷನ್ 20 ಮಿನಿಟ್ಸ್ 20 ಮಿನಿಟ್ಸ್ 30 ಮಿನಿಟ್ಸ್ 30 ಮಿನಿಟ್ಸ್ ಕೊಡ್ತೀರಾ, ಎಲ್ಲವೂ ಮಿನಿಟ್ಸಲ್ಲಿರುತ್ತೆ. ನಂಬರ್ ಆಫ್ ಕ್ವೆಶನ್ಸ್, ಈಗ ನಾನು ಒಂದು ಎರಡು ಕೊಡ್ತೇನೆ, ಎರಡು ಕೊಟ್ಟರೆ ಅಲ್ಲಿ ಎರಡನ್ನು ಮಾತ್ರ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ. ನೆಕ್ಸ್ಟು ಮಾರ್ಕ್ಸ್ ಫಾರ್ ಕರೆಕ್ಟ್ ಆನ್ಸರ್ ಅಂತ ಇರುತ್ತೆ, 1 ಅಂತ ಕೊಡ್ತೇನೆ, ನೆಕ್ಸ್ಟ್ ಅಂತ ಕೊಡ್ತೇನೆ. ಪೆನಾಲ್ಟಿ ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಡನ್ ಅಂತ ಕೊಟ್ಟರೆ ನಮಗೆ ಟೆಸ್ಟ್ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಕೊಡ್ತೇನೆ. ಇಲ್ಲಿ ಎರಡು ಕ್ವೆಶನ್ ಪೇಪರ್ ಇದೆ, ಮ್ಯಾಕ್ಸಿಮಮ್ ನಾವು 6 ಆ್ಯಡ್ ಮಾಡ್ಬೋದು, ಮಿನಿಮಮ್ 1 ಮಾತ್ರ ಮಾಡಲೇಬೇಕು. ಆ್ಯಡ್ ಕ್ವೆಶನ್ ಪೇಪರ್ ಈಗಾಗಲೇ ನೀವು ಅದನ್ನು ರೆಡಿ ಮಾಡ್ಕೊಂಡಿರಬೇಕು. ಒಂದು ಇಮೇಜನ್ನು ಅಪ್ಲೋಡ್ ಮಾಡ್ಬೋದು, ಇಲ್ಲ ಪಿ ಡಿ ಎಫ್ ಅಪ್ಲೋಡ್ ಮಾಡ್ಬೋದು, ಇಲ್ಲ ಕ್ಯಾಮ್ರಾದಲ್ಲಿ ನೇರವಾಗಿ ತೆಗೆದು ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ಟೆಸ್ಟ್ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು. ಟೆಸ್ಟ್ ಕ್ರಿಯೇಟ್ ಆದಮೇಲೆ ಮಕ್ಕಳಿಗೆ ಅದನ್ನು ನೋಡೋದಕ್ಕೆ ಸಿಗುತ್ತೆ. ಮಕ್ಕಳು ಅದನ್ನು ಅಟೆಂಡ್ ಮಾಡಿ ಆನ್ಸರನ್ನು ಹಾಕ್ತಾರೆ. ಆನ್ಸರ್ ಹಾಕಿದಾಗ ನಾವು ವ್ಯೂ ಹೇಗೆ ಮಾಡೋದು ಅಂತಂದರೆ ನೋಡಿ, ಇಲ್ಲಿ ಆಲ್ರೆಡಿ ಸ್ಕೋರ್ ಬಂದಿರುತ್ತೆ, 40 33 30 ಅಂತಕ್ಕಂಥ ರೀತಿಯಲ್ಲಿ ಬಂದಿರುತ್ತೆ.
ಇನ್ನು ಆನ್ಸರ್ ಕೂಡ ನಾವು ವ್ಯೂ ಆನ್ಸರ್ ಮಾಡಿದ್ರೆ ವ್ಯೂ ಆಗುತ್ತೆ, ಡೌನ್ಲೋಡ್ ಕೂಡ ಆಗುತ್ತೆ ಮಾಡಿಕೊಂಡ್ರೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಪ್ಷನ್. ಇನ್ನು ಸ್ಟೂಡೆಂಟ್ ಮಾಹಿತಿ ಇಲ್ಲಿ ಸ್ಟೂಡೆಂಟ್ ಅಲ್ಲಿ ಸಿಗುತ್ತೆ. ಇದರ ವಿಶೇಷತೆ ಹೇಳ್ತೀನಿ ನಿಮಗೆ, ಸ್ಟೂಡೆಂಟ್ಗೆ ನಾವು ನೇರವಾಗಿ ಕಾಲ್ ಮಾಡ್ಬೋದು. ಕಾಲ್ ಮಾಡೋದಕ್ಕೆ ಕಾಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಕ್ಲಾಸ್ ರೂಮಲ್ಲಿ ಮಕ್ಕಳು ಏನಾದರೂ ಅಬ್ಸೆಂಟ್ ಇದ್ದಾರೆ ಅಂತ ನಿಮಗೆ ಗಮನಕ್ಕೆ ಬಂದರೆ ತತ್ಕ್ಷಣ ಕಾಲ್ ಮಾಡಿ ಪ್ರೆಸೆಂಟ್ ಆಗೋದಕ್ಕೆ ಅವಕಾಶ ಇದೆ. ಅದರ ಜೊತೆ ಅವ್ರನ್ನ ಡಿಲೀಟ್ ಮಾಡ್ಬೋದು, ಆ್ಯಡ್ ಕೂಡ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ಕ್ಲಾಸ್ ರೂಮ್ ಚಾಟ್ ಬಾಕ್ಸ್, ಮಕ್ಕಳ ಜೊತೆಗೆ ಚಾಟ್ ಮಾಡ್ಬೋದು, ನಾವು ಚಾಟಿಂಗ್ ಮಾಡ್ಬೋದು ಅಂತಕ್ಕಂಥದ್ದು. ಚಾಟ್ ಬಾಕ್ಸನ್ನು ನಾವು ವಾಟ್ಸಪ್ ರೀತಿಯಲ್ಲೇ ಬಳಸ್ಕೋಬೋದು. ಇಲ್ಲಿ ಅಟ್ಯಾಚ್ ಅಂತ ಫೈಲ್ ಅಂತ ಇರುತ್ತೆ. ಏನೇನು ಅಟ್ಯಾಚ್ ಮಾಡ್ಬೋದು ಅಂದರೆ ಇಮೇಜನ್ನು, PDFನ್ನು ಅಥವಾ ಅದೇ ತತ್ಕ್ಷಣ ನಾವು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು ಅಂತ, ಅಟ್ಯಾಚ್ ಮಾಡ್ಬೋದು ಅಂತಕ್ಕಂಥದ್ದು. ಮಕ್ಕಳಿಗೆ ನೋಟಿಫಿಕೇಷನ್ ಹೋಗುತ್ತೆ. ನೋಟಿಫಿಕೇಷನ್ ಹೋದಾಗ ಮಕ್ಕಳು ಅದನ್ನು ನೋಡಿಬಿಟ್ಟು ಮರು ಉತ್ತರ ಕೊಡೋದಕ್ಕೆ ಅಥವಾ ಪ್ರತ್ಯುತ್ತರ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಇನ್ನು ನೋಟಿಸ್ ಬೋರ್ಡ್, ನೋಟಿಸ್ ಬೋರ್ಡ್ ಆ್ಯಡ್ ಮಾಡೋದಕ್ಕೆ ಇದನ್ನು ಬಳಸ್ಕೋಬೇಕು. ಆ್ಯಡ್ ನೋಟಿಸ್ ಕೊಟ್ಟರೆ ನಿಮಗೆ ಎಲ್ಲ ಮಾಹಿತಿ ಕೇಳುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ. ಒಂದು ವೇಳೆ ನಿಮ್ದು ಏನಾದರೂ PDF ಇದ್ದರೆ ಅದನ್ನು ಕೈಯಲ್ಲಿ ನೋಟಿಸ್ ಬರೆದ್ರೆ ಅದನ್ನು ಅಟ್ಯಾಚ್ ಮಾಡ್ಬೋದು ಫೋಟೋ ತೆಗೆದು, ಇಲ್ಲ ನೀವು ಸ್ವಲ್ಪ ಇಲ್ಲಿ ಬರೆದು ಸೇವ್ ಅಂತ ಕೊಟ್ಟರೆ ನೋಟಿಸ್ ಕ್ರಿಯೇಟ್ ಆಗುತ್ತೆ, ಅದು ಮಕ್ಕಳಿಗೆ ನೋಟಿಸ್ ಹೋಗುತ್ತೆ. ಇನ್ನು ಅಸೈನ್ಮೆಂಟ್ ಕ್ರಿಯೇಷನ್ ಬರುತ್ತೆ. ಕ್ರಿಯೇಟ್ ಅಸೈನ್ಮೆಂಟಿಗೆ ಹೊಡೆದು ಟಾಪಿಕ್ ಹಾಕ್ತೀರಾ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ಅದಾದಮೇಲೆ ಸಬ್ಮಿಷನ್ ಡೇಟ್, ಸಬ್ಮಿಷನ್ ಟೈಮ್ ಕೊಡ್ತೀರಾ, ಮಾರ್ಕ್ಸ್ ಕೂಡ ಕೊಡ್ತೀರಾ. ಅಟ್ಯಾಚ್ ಡಾಕ್ಯುಮೆಂಟ್, ನಿಮ್ದೇನಾದರೂ ಒಂದು PDF ಅಥವಾ ಫೋಟೋ ಇತ್ತಂದರೆ ಅದನ್ನು ಅಟ್ಯಾಚ್ ಮಾಡಿ ಮಕ್ಕಳಿಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತೀರಾ. ಸೇವ್ ಅಂತ ಕ್ರಿಯೇಟ್ ಕೊಟ್ಟಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ, ಆ್ಯಡ್ ಸೊಲ್ಯೂಷನ್ ಆರ್ ಎಡಿಟ್ ಸೊಲ್ಯೂಷನ್ ಅಂತ ಬರುತ್ತೆ. ನಾವು ಸೊಲ್ಯೂಷನನ್ನು ಆ್ಯಡ್ ಮಾಡ್ಬೋದು ಸಬ್ಮಿಷನ್ ಡೇಟ್ ಮುಗಿದ ಮೇಲೆ. ಆಮೇಲೆ ಮಕ್ಕಳು ಸಬ್ಮಿಷನ್ ಮಾಡೋದನ್ನು ವ್ಯೂ ಸಬ್ಮಿಷನ್ ಹೋಗ್ತವೆ, ನಮಗೆ ಮಕ್ಕಳ ಮಾಹಿತಿ ಎಲ್ಲ ಸಿಗುತ್ತೆ. ಇಲ್ಲ ಸಬ್ಮಿಷನ್ ಮಾಡಿದ್ದು ಇವ್ಯಾಲ್ಯುವೇಟ್ ಮಾಡಿ ನಾವು ಫೀಡ್ಬ್ಯಾಕ್ ಕೊಟ್ಟರೆ, ಸ್ಕೋರನ್ನು ಕೊಟ್ಟರೆ ಆಯಿತು, ಮಕ್ಕಳ ಅಸೈನ್ಮೆಂಟ್ ಚೆಕ್ಕಿಂಗ್ ಆಯಿತು. ಇದನ್ನು ಡೌನ್ಲೋಡ್ ಕೂಡ ನಾವು ಮಾಡ್ಕೋಬೋದು. ಹಾಗೆಯೇ ಸ್ಟಡಿ ಮಟೀರಿಯಲ್, ಡಾಕ್ಯುಮೆಂಟ್ ಆ್ಯಡ್ ಮಾಡಬೇಕಾಗಿಂಥ ಡಾಕ್ಯುಮೆಂಟ್, ಇಮೇಜ್ ಆ್ಯಡ್ ಮಾಡಬೇಕಾಗಿರ್ತದೆ ಇಮೇಜ್, ಯೂಟ್ಯೂಬನ್ನು ಲಿಂಕನ್ನು ಅಥವಾ ವೀಡಿಯೋನ ಆ್ಯಡ್ ಮಾಡಬೇಕಿರ್ತಾರೆ, ಯೂಟ್ಯೂಬ್ ವೀಡಿಯೋ ಅಂತಕ್ಕಂಥದ್ದು. ಈಗ ಡಾಕ್ಯುಮೆಂಟ್ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಡಾಕ್ಯುಮೆಂಟ್ ಕೊಡಬೇಕು, ಟೈಟಲ್ ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಬೇಕು, ಸೇವ್ ಆ್ಯಂಡ್ ಕ್ರಿಯೇಟ್ ಕೊಡಬೇಕು. ಇಮೇಜ್ಸ್ ಹೋಗ್ತವೆ, ಆ್ಯಡ್ ಇಮೇಜ್ ಅಂತ ಕೊಡ್ತವೆ, ಅಲ್ಲಿ ಟೈಟಲ್ ಕೊಡ್ತವೆ, ಡಿಸ್ಕ್ರಿಪ್ಷನ್ ಕೊಡ್ತವೆ, ಅಟ್ಯಾಚ್ಮೆಂಟ್ ಅಥವಾ ಆ್ಯಡ್ ಅಟ್ಯಾಚ್ಮೆಂಟ್ ಕೊಡ್ತವೆ, ಸೇವ್ ಆ್ಯಂಡ್ ಕ್ರಿಯೇಟ್ ಅಂತ ಕೊಡ್ತವೆ. ಇನ್ನು ಯೂಟ್ಯೂಬ್ ಹೋಗ್ತವೆ, ಯೂಟ್ಯೂಬಲ್ಲಿ ಆ್ಯಡ್ ಯೂಟ್ಯೂಬ್ ಬರುತ್ತೆ, ಅಲ್ಲಿ ಕೂಡ ಟೈಟಲ್ ಹಾಕ್ತೇವೆ, ಯೂಟ್ಯೂಬ್ URL ಪೇಸ್ಟ್ ಮಾಡ್ತೇವೆ, ಡಿಸ್ಕ್ರಿಪ್ಷನ್ ಹಾಕ್ತೇವೆ, ಸೇವ್ ಆ್ಯಂಡ್ ಕ್ರಿಯೇಟ್ ಕೊಡ್ತೇವೆ. ಇದಾದಮೇಲೆ ನಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ, ಡಾಕ್ಯುಮೆಂಟ್ ವೈಸ್, ಇಮೇಜ್ ವೈಸ್, ಯೂಟ್ಯೂಬ್ ವೀಡಿಯೋಸ್ ವೈಸ್ ಮಾಹಿತಿ ಸಿಗುತ್ತೆ. ಮಕ್ಕಳು ಇದನ್ನು ಯಾವಾಗ ಬೇಕಾಗ ನೋಡಿಬಿಟ್ಟು ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಸ್ಟಡಿ ಮಟೀರಿಯಲ್ನ ಉದ್ದೇಶ ಇಷ್ಟೇ, ಮಕ್ಕಳು ಸರಾಗವಾಗಿ ಮನೆಯಲ್ಲೇ ಕೂತ್ಕೊಂಡು ನೋಟ್ಸನ್ನು ಬರ್ಕೊಳ್ಳೋದಾಗಲಿ, ವಿಡಿಯೋಸನ್ನು ನೋಡಿ ಸ್ವಯಂ ಕಲಿಕೆಗಾಗಿ ಇದು ಸಹಾಯ ಆಗಿದೆ ಅಂತಕ್ಕಂಥದ್ದು. ಇದಿಷ್ಟು ನಮ್ಮ ಟೀಚರ್ ಲಾಗಿನಲ್ಲಿ ಇರ್ತಕ್ಕಂಥ ಆಪ್ಷನ್ಗಳು. ಇದರ ಜೊತೆಗೆ ನಾನು ನಿಮಗೆ ಒಂದು ಹೊಸ ಫೀಚರನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಈ ಮುಂಚೆ ಶಿಕ್ಷಕರಾದರೂ ನಾವು ಅಟೆಂಡೆನ್ಸನ್ನು ಮ್ಯಾನ್ಯುವಲಿ ಮಾಡ್ತಾ ಇದ್ವಿ, ಬಟ್ ಈ ಸಿಸ್ಟಮಲ್ಲಿ ಕಂಪೇರಿಂಗ್ ಟು ಅದರ್ ಆನ್ಲೈನ್ ಟೂಲ್ ನೋಡಿದರೆ ಅಟೆಂಡೆನ್ಸನ್ನು ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ಅಟೆಂಡೆನ್ಸ್ ಚೆಕ್ ಮಾಡಬೇಕಾಗಿತ್ತು ಆ ದಿನದ ಕ್ಲಾಸ್ ಅಂದರೆ ನಾವು ಈ ಅಟೆಂಡೆನ್ಸ್ಗೆ ಹೋಗ್ತೇವೆ. ಅಟೆಂಡೆನ್ಸ್ಗೆ ಹೋದಾಗ ಇಲ್ಲಿ ಪ್ರೆಸೆಂಟ್ ಅಬ್ಸೆಂಟ್ ಇರುತ್ತೆ. ಸೊ 25ನೇ ತಾರೀಕು ಯಾವುದೇ ಕ್ಲಾಸ್ ತೆಗೆದುಕೊಂಡಿಲ್ಲ, ಅದಕ್ಕೆ 00 ಅಂತ ಇದೆ. 24 ಕ್ಲಾಸ್ ಇಲ್ಲೇ ಮಾಹಿತಿ ಬರುತ್ತೆ ಅಂತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ತಾವು ಟೀಚ್ಮೆಂಟ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು, ಹೇಗೆ ನಮ್ಮ ಮೊಬೈಲ್ ನಂಬರನ್ನ ಬಳಸ್ಕೊಂಡು ಲಾಗಿನ್ ಆಗುವುದು, ಅದೇ ರೀತಿ ಲಾಗಿನ್ ಆದ ನಂತರ ಮಕ್ಕಳನ್ನು ಹೇಗೆ ಇನ್ವೈಟ್ ಮಾಡಿಕೊಳ್ಳೋದು, ಕ್ಲಾಸ್ ರೂಮ್ ಕ್ರಿಯೇಟ್ ಆದಮೇಲೆ ಹೇಗೆ ಟೆಸ್ಟ್ಗಳನ್ನು ಕ್ರಿಯೇಟ್ ಮಾಡೋದು, ನೋಟಿಸನ್ನು ಕ್ರಿಯೇಟ್ ಮಾಡೋದು, ಅಸೈನ್ಮೆಂಟನ್ನು ಕ್ರಿಯೇಟ್ ಮಾಡೋದು, ಸ್ಟಡಿ ಮಟೀರಿಯಲನ್ನು ಅಪ್ಲೋಡ್ ಮಾಡೋದು ಅಂತಕ್ಕಂಥ ವಿಚಾರಗಳನ್ನು ನೀವು ಇಲ್ಲಿವರೆಗೆ ತಿಳಿದುಕೊಂಡಿದ್ದೀರಿ. ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಫೀಚರ್ ಆಗಿರ್ತಕ್ಕಂಥ ಅಟೆಂಡೆನ್ಸ್, ಆನ್ಲೈನ್ ಅಟೆಂಡೆನ್ಸ್, ಆಟೋಮೇಟೆಡ್ ಅಟೆಂಡೆನ್ಸ್ ಎಂಟ್ರಿಯನ್ನು ಕೂಡ ನೀವು ನೋಡಿದ್ದೀರಿ. ಹಾಗಾದರೆ ಬನ್ನಿ, ನಮ್ಮ ಸರ್ಕಾರದ ಆಶಯದಂತೆ ಈ ಸಾರಿಯ ಕೋವಿಡ್ ಟೈಮಲ್ಲಿ ನಾವು ನೀವು ಸೇರಿಕೊಂಡು ಉತ್ತಮವಾದ ಕಲಿಕಾ ಪ್ರಕ್ರಿಯೆಯನ್ನು ಜಾರಿಗೊಳಿಸುವುದಕ್ಕೆ ಶ್ರಮಿಸೋಣ. ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು, ಹಾಗೆಯೇ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ
ಸಾಮಗ್ರಿಗಳನ್ನು ಪಠ್ಯಪೋಷಕ ವಿಷಯಗಳನ್ನು ವಿಷಯ ಸಾಮಗ್ರಿಗಳನ್ನು ನಾವು ತಯಾರಿಸೋಣ. ನಮ್ಮ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ಚಾನಲಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಗ್ರಾಮರ್ ವಿಡಿಯೋಸ್, ಶಿಕ್ಷಕರಿಗೆ ಅವಶ್ಯಕವಾಗಿರ್ತಕ್ಕಂಥ ಟೆಕ್ನಿಕಲ್ ವಿಡಿಯೋಸ್ಗಳು, ಹಾಗೆಯೇ ಇನ್ನಿತರ ವಿಡಿಯೋಗಳನ್ನು ನೀವು ನೋಡಬಹುದು ಅಂತಕ್ಕಂಥದ್ದು, ಮಕ್ಕಳಿಗೂ ಕೂಡ ಶೇರ್ ಮಾಡಬಹುದು ಅಂತಕ್ಕಂಥದ್ದು. ಧನ್ಯವಾದಗಳು.